ಮಡಿಕೇರಿಯ ಪ್ರವಾಸಿ ಮಂದಿರದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಹಾತ್ಮ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯನ್ನ ಆಚರಿಸಲಾಯಿತು. ಶುಕ್ರವಾರದಂದು ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡ 150ನೇ ಗಾಂಧಿ ಜಯಂತಿ ನಿಮಿತ್ತ ಮಾಜಿ ಶಾಸಕ ಎಬಿ ಪಾಟೀಲ್ ರವರು ಗಾಂಧೀಜಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದ್ರು. ಈ ವೇಳೆ ಮಾತನಾಡಿದ ಅವರು, ಕೆಪಿಸಿಸಿ ಆದೇಶದ ಪ್ರಕಾರ ಹುಕ್ಕೇರಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡಿ ಗಾಂಧಿ ಜಯಂತಿಯನ್ನ ಆಚರಿಸುತ್ತಿದ್ದೇವೆ. ಗಾಂಧೀಜಿಯವರ ಸತ್ಯ, ನಿಷ್ಠೆ, ಅಹಿಂಸೆ ಮತ್ತು ತತ್ವ ಸಿದ್ಧಾಂತಗಳನ್ನ ನಾವೆಲ್ಲ ರೂಢಿಸಿಕೊಳ್ಳಬೇಕಾಗಿದೆ. ಇವುಗಳನ್ನೆಲ್ಲ ಅಳವಡಿಸಿಕೊಂಡಾಗ ಮಾತ್ರ ಗಾಂಧೀಜಿಯವರ ಜಯಂತಿ ಮಾಡುತ್ತಿರುವುದು ಸಾರ್ಥಕವಾಗುತ್ತದೆ ಎಂದರು. ಇವತ್ತು ಒಂದು ನೋಡಿದ ಇವತ್ತೇ ಜಯ ಗಾಂಧೀಜಿ, ಮಹಾತ್ಮ ಗಾಂಧೀಜಿಯವರ ಹುಟ್ಟುಹಬ್ಬ. ಅದೇ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಹುಟ್ಟುಹಬ್ಬ ಮಳಿ ಅಕ್ಟೋಬರ್ 2, ದೇಶಾದ್ಯಂತ ಅಕ್ಟೋಬರ್ 2 ತಾರೀಕು ನಾವು ಕೂಡ ಎಲ್ಲ ಕಡೆ ಇವತ್ತು ಬಹಳ ವಿಜೃಂಭಣೆಯಿಂದ ಎಲ್ಲ ಕಡೆ ಆಚರಿಸ್ತೀವಿ. ಅದರ ಪಕ್ಷದ ಕೆಪಿಸಿಸಿ ಆದೇಶ ಪ್ರಕಾರ ಎಲ್ಲರೂ ಕೂಡ ಇವತ್ತು ಆಯಾ ತಾಲೂಕು ಘಟಕಗಳಲ್ಲಿ ತಮಗೆ ಅನುಕೂಲವಾದಂಥ ಡೇಟ್ಗಳಲ್ಲಿ ಮಾಡಬೇಕಂತಕ್ಕೊಂದು ಇವತ್ತು ಕೂಡ ಇವತ್ತು ಹುಕ್ಕೇರಿಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಮ್ಮೆಲ್ಲ ಅಧ್ಯಕ್ಷರು ಕರೆದಿದ್ದು ಎಲ್ಲ ಕೂಡ ಇವತ್ತು ಗಾಂಧಿ ಜಯಂತಿಯನ್ನು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯನ್ನು ಕೂಡ ಆಚರಿಸ್ತೀವಿ. 150ನೇ ವಯಸ್ಸಿನ ಇದು ಜಯಂತಿಯನ್ನು ಇವತ್ತು ದೇಶಾದ್ಯಂತ ವಿಜೃಂಭಣೆಯಲ್ಲಿ ಕೂಡ ಇವತ್ತು ಮಾಡ್ತಾರೆ. ಕಾರಣ ಎಷ್ಟೇ ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ತಟ್ಟುಕೊಟ್ಟರು ಮಹಾತ್ಮ ಗಾಂಧೀಜಿಯವರು, ಕೆಲವು ತತ್ವಗಳನ್ನು ಸಾರಿ ಅವರು ಎಷ್ಟರ ಮಟ್ಟಿಗೆ ನಮ್ಮ ದೇಶದಲ್ಲಿ ಪಾಲಿಸ್ತಾ ಇದ್ದೀವಿ ಅದನ್ನು ಕೂಡ ನಾವು ಮಾಡಬೇಕಾಗಿದೆ. ಅವರು ಸತ್ಯವಾದವಾದ ಮಾತನ್ನು, ದೃಷ್ಟಿಯನ್ನು ಅಥವಾ ಗಾಂಧಿ ನಮ್ಮ ಗ್ರಾಮೀಣ ಭಾಗವನ್ನು ಯಾವ ರೀತಿ ನಮಗೆ ಸುಧಾರಿಸಬೇಕು ಮತ್ತು ಗುಡಿ ಕೈಗಾರಿಕೆಗಳನ್ನು ಸ್ವಚ್ಛತೆ ಬಗ್ಗೆ ಹಾಗೆ ಮಹಾತ್ಮ ಗಾಂಧಿ ಹೇಳಿದರು. ಅದರ ನಂತರ ಕಾಂಗ್ರೆಸ್ ಸರ್ಕಾರ ಕೂಡ ಇವತ್ತು ಮಾಡ್ಕೊಂಡು ಬಂದಿತ್ತು. ಇವತ್ತು ನಾವು ಅದರ ಪಾಲನೆ ಮಾಡಿ ಎಲ್ಲರೂ ಮಾಡೋಣ ಅಂತಕೊಂಡು ಹೇಳಿ ಎಲ್ಲರಿಗೂ ಗಾಂಧಿ ಜಯಂತಿ ನಿಮಗೆ ಶುಭವಾಗಲಿ ಅಂತ ಹರಿಸಿ. ಜಯಂತಿಯಲ್ಲಿ ಹುಕ್ಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಶೋಕ್ ಅಂಕಲ್ಗಿ, ಚಿಕ್ಕೋಡಿ ಜಿಲ್ಲಾ ಎಸ್ಸಿ ವಿಭಾಗದ ಕಾಂಗ್ರೆಸ್ ಸಂಚಾಲಕ ಸದಾಶಿವ ಕರಿಯಪ್ಪಗೋಳ್, ಪ್ರಕಾಶ್ ದೇಶಪಾಂಡೆ, ಡಾಕ್ಟರ್ ಎಸ್ಕೆ ಮಕಾಂದಾರ್, ಶ್ರೀಕಾಂತ್ ಭೂಷಿ, ಇರ್ಷಾದ್ ಮೋಕಾಶಿ, ಎಕೆ ಪಾಟೀಲ್, ಸಲೀಂ ಕಳಾವನ್, ಸುರೇಖಾ ಗಳತ್ಕಿಮಠ್, ಫರೀದಾ ಮುಲ್ಲಾ, ಚಂದು ಮುತ್ನಾಳೆ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.